ಅವ್ರ ಕಸ ಅವರೇ ಇಟ್ಕೊಳ್ಳಿ ಅಂತ, ಅವ್ರ ಕಸ ಬಂದು ನಮ್ಮ ಹತ್ರ ಹಾಕ್ಬೇಡಿ ಅಂತ ಹೇಳಿದೀನಿ ನಾನು. ಏನು ಅವತ್ತು ನನಗೆ ಮಾಹಿತಿ ಬಂತು, ಆವತ್ತೇ ತಹಶೀಲ್ದಾರ್ ಮಾತಾಡಿದ್ರೆ, ಆವತ್ತೇ ನಮ್ಮ DGML ಇವ್ರನ್ನ ಮಾತಾಡಿದೆ. ನಿನ್ನೆ ದಿಶಾ ಮೀಟಿಂಗ್, ಟ್ಯೂಸ್ಡೇ ದಿಶಾ ಮೀಟಿಂಗ್ ಇದ್ದಾಗೂ ನಾನು DC ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಐ ಆಮ್ ರೇಸಿಂಗ್ ದಿಸ್ ಇಶ್ಯೂ ಅಂದಾಗ, ಸರ್ ನಥಿಂಗ್ ಇಸ್ ಬಿಕಮ್ ಅಫಿಷಿಯಲ್, ಅದನ್ನೇನು ಮಾತಾಡೋದೇನಿಲ್ಲ, ಅಫಿಷಿಯಲ್ ಆಗಿ ನಮ್ಗೆ ಇನ್ನೂ ಏನು ಮಾಹಿತಿ ಇಲ್ಲ. ದೇ ಹ್ಯಾವ್ ಟೋಲ್ಡ್ ಮೀ ಟು ಶೋ ಮಿ ದ ಲ್ಯಾಂಡ್, ಆ ಲ್ಯಾಂಡ್ ಮಾತ್ರ ತೋರಿಸಿದ್ದೀನಿ, ಅದು ಬಿಟ್ಟು ನನಗೆ ಏನು ಮಾಹಿತಿ ಇಲ್ಲ, ಅದ್ರ ಬಗ್ಗೆ ಏನು ಬರುತ್ತಾ ಇಲ್ವಾ ಸರ್ ಅಕಾರ್ಡಿಂಗ್ ಟು ಯು? ಸರ್ ನಾನು ಆವತ್ತೇ ನಾನು ಸ್ಟೇಟ್ಮೆಂಟ್ ಮಾಡಿದ್ದೀನಿ, ದ ಫಸ್ಟ್ ಡೇ ಬಿಫೋರ್ ಎನಿವನ್ ಮೇಡ್ ಎ ಸ್ಟೇಟ್ಮೆಂಟ್ ಐ ಮೇಡ್, ಅವ್ರ ಕಸ ಅವರೇ ಇಟ್ಕೊಳ್ಳಿ ಅಂತ, ಅವ್ರ ಕಸ ಬಂದು ನಮ್ಮ ಹತ್ರ ಹಾಕ್ಬೇಡಿ ಅಂತ ಹೇಳಿದ್ದೀನಿ ನಾನು. ಐ ಸ್ಟಿಕ್ ಆನ್ ಟು ದಟ್. ನಾನು DC ಮಾತಾಡಿದಾಗ ನಥಿಂಗ್ ಇಸ್ ಕಮ್ ಅಫಿಷಿಯಲಿ. ಓಕೆ, ವೈ ಸ್ಟಿಲ್ DC ಇಸ್ ನಾಟ್ ಓಪನಿಂಗ್ ಇಸ್ ಮೌತ್? ವೈ ಆರ್ ನಾಟ್ ಗಿವನ್ ಕ್ಲಾರಿಫಿಕೇಶನ್? ಮಾತಾಡಿದರಲ್ಲ, ನೋ, ಹಿ ಇಸ್ ನಾಟ್ ಗಿವನ್ ಕ್ಲಾರಿಫಿಕೇಶನ್. ನಾನು ಯಾವಾಗ ಸ್ಟೇಟ್ಮೆಂಟ್ ಮಾಡಿದಿನೋ ದ ನೆಕ್ಸ್ಟ್ ಡೇ ಈವ್ನಿಂಗ್ ಅಟ್ 4:30 ಹಿ ಇಸ್ ಮೇಡ್ ಅ ಸ್ಟೇಟ್ಮೆಂಟ್, ಇಟ್ ಇಸ್ ಕಮ್ ಇನ್ ಯೂಟ್ಯೂಬ್ ಚಾನೆಲ್. ಸರ್ ಅದು ಒಂದು ಚಾನೆಲ್ ಒಂದು ಸುತ್ತಿನ ಮಾತುಕತೆ.